जैसे गुजरात में पटेल है, महाराष्ट्र में मराठा है, आंध्र में कापू है, हरियाणा में जाट है, राजस्थान में गुज्जर है, वैसे कर्नाटक में पंचमसाली है अंथेड़। लक्ष लक्ष जन प्रतिष्ठित जमखंडी तालूकिन आदर्श अलबाल ग्राम तवेल सेरु देव दुर्लभव दृश्य कन्द नोड़े साध्य सदर्भता ಅವತ್ತೆ ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರು ಯೋಚನೆ ಮಾಡಿದ್ರು ಈ ಸಮುದಾಯದಲ್ಲಿ ಬಹಳ ದೊಡ್ಡ ಜನಸಂಖ್ಯೆ ಇರೋದ್ರಿಂದ ವಿಭಾಗವಾರು ಪೀಠಗಳು ಆಗಬೇಕು ಅಂತ ಹೇಳಿ ಅವರ ಆಲೋಚನೆ ಅವರ ವಿಚಾರ ಇವತ್ತು ಅದು ಫಲವನ್ನು ಕೊಟ್ಟಿದೆ ಈ ಭಾಗದಲ್ಲಿ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ತ್ರಿಕಾಲ ಪೂಜಾನಿಷ್ಠರು ತಪಸ್ವಿಗಳು ನಮ್ಮ ಬಬಲೇಶ್ವರ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರಾಗಿದ್ದಕ್ಕೆ ನಮಗೆ ಹಂಡೆ ಹಾಲು ಕೊಡುವಷ್ಟು ಸಂತೋಷ ಆಗಿದೆ ಮೂರು ಪೀಠದ ಧರ್ಮದರ್ಶಿಗಳು ಪದಾಧಿಕಾರಿಗಳು ಇವತ್ತು ನಮ್ಮ ಸಭೆಯ ಶೋಭೆಯನ್ನು ತಂದಾರ ಶ್ರದ್ಧೆಯಿಂದ ಬಂದಾರ ನೋಡ್ರಿ ಯಾವ ಭೇದ ಭಾವ ಇರದೆ ಜನ ಮಾತಾಡ್ತಾ ಇದ್ದಾರೆ ಒಂದಕ್ಕೊಂದು ಸಂಬಂಧ ಇಲ್ಲ ಸೋತಿಲ್ಲ ಪ್ರತ್ಯೇಕವಾಗಿ ಅವ ಪೀಠಗಳಾವಂತ ಇಲ್ಲ ನಾವೆಲ್ಲರೂ ಒಂದು ಮೂರು ಪೀಠ ಭಿನ್ನ ಏನೇನೂ ಇಲ್ಲ ಪಂಚಮಸಾಲಿ ಸಮಾಜದ ಪೀಠ ಒಂದಾಗಿ ಹೊಂದಾಣಿಕೆ ನಾವು ಇದ್ದೀವಿ ಭಾಳ ನಮ್ಮಲ್ಲಿ ಸಾಮರಸ್ಯ ಇದೆ ನಾವು ಮೂರೂ ಪೀಠ ಕೂಡ್ಕೊಂಡೆ ಸಮಾಜದೊಳಗೆ ಯಾವ ಪಂಚಮಸಾಲಿ ಸಮಾಜದ ಕೆಲಸ ಕಾರ್ಯಗಳನ್ನ ಮಾಡುವಲ್ಲಿ ಮುಂದುವರಿಯುತ್ತೇವೆ ಯಾವ ಭೇದ ಭಾವ ಇಲ್ಲದೆ ಆತ್ಮೀಯತೆಯಿಂದ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಮಾತನ್ನು ಈ ಸಂದರ್ಭದ ವೇದಿಕೆ ಮೇಲೆ ನಾವು ನಿಮಗೆ ವಚನವನ್ನು ಕೊಡ್ತೇವೆ ಆತ್ಮೀಯರು ಇವತ್ತು ಈ ಸಮಾಜ ಯಾರ ವಿರೋಧವಾಗಿಲ್ಲ ಅಲ್ಲ ಯಾರ ಪರವಾಗಿಲ್ಲ ಅಲ್ಲ ಎಷ್ಟು ಮಠಗಳು ಮಠಾಧೀಶರು ಪೀಠಗಳು ಬರ್ತಾ ಇದೆ ಇಲ್ಲಿ ಭಕ್ತಿ ಭಾವ ಧರ್ಮ ಎಲ್ಲ ವಿಚಾರಗಳನ್ನು ಇಲ್ಲಿರ್ತಿರುವಂಥ ಅನ್ಯಾಯ ಆಗ್ತಿರುವಂಥ ಈ ಜನರಿಗೆ ಒಂದು ಧ್ವನಿಯಾಗುವಂಥ ಈ ಪೀಠಗಳು ಬರ್ತಾ ಇರುವಂಥದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಈ ಪೀಠ ಬಂದದಕ್ಕೆ ನಾನು ನಿಜವಾಗಲೂ ಬಹಳ ಸಂತೋಷ ಇದೆ ನನ್ನ ಜೀವನದ ಕೊನೆ ಉಸಿರಿರುವವರೆಗೂ ಸಹಿತ ಅತ್ಯಂತ ಪ್ರಾಮಾಣಿಕವಾಗಿ ಈ ಭಾಗದ ಜನರ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಅವರ ಋಣವನ್ನು ತಿಳಿಸುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ನಿಮ್ಗೆ ಯಾವುದೇ ರೀತಿಯಿಂದ ನಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸ ನಂಬಿಕೆಗೆ ದ್ರೋಹ ಆಗಲಾರದಂತೆ ಒಂದು ಕಪ್ಪು ಚುಕ್ಕೆ ನಿಮ್ಗೆ ತರಲಾರದಂತೆ ನಾವು ಕೆಲಸ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಪಂಚಮಸಾಲಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತು ಈ ಭಾಗದಲ್ಲಿ ನಮ್ಮ ಸಮಾಜವನ್ನು ಒಗ್ಗೂಡಿಸ್ಬೇಕು ನಮ್ಮ ಸಮಾಜವನ್ನು ಧಾರ್ಮಿಕವಾಗಿ ಇವತ್ತು ಜ್ಞಾನ ದಾಸೋಹದ ಮೂಲಕ ನಮ್ಮ ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಇವತ್ತು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬರುವಂಥ ದಿನಗಳಲ್ಲಿ ಈ ಪೀಠ ಹೆಚ್ಚೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ಒಬ್ಬ ಭಕ್ತನಾಗಿ ಆಶಿಸುತ್ತಾ ಗುರುವಿಗೆ ಆಧ್ಯಾತ್ಮಕ್ಕೆ ಧರ್ಮ ಶಿಕ್ಷಣಕ್ಕೆ ದೊಡ್ಡ ಶಕ್ತಿ ಇದೆ ಗುರುಪೀಠಗಳು ಮಠಮಾನ್ಯಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ನಮ್ಮ ಅಸ್ಮಿತೆಯ ಸಂಕೇತ ಹೆಚ್ಚು ಹೆಚ್ಚು ಮಠಗಳು ಸ್ಥಾಪನೆಯಾದಲ್ಲಿ ಸಮಾಜ ಸುಸಂಸ್ಕೃತವಾಗುತ್ತದೆ ಹಿಂದೂ ಸಮಾಜದ ಬಲಿಷ್ಠ ಶಕ್ತಿಯಾಗುತ್ತದೆ